ಹೇಳಿ ಕೇಳಿ ಈಗ ಬೇಸಿಗೆ ಕಾಲ, ಎಲ್ಲೆಲ್ಲೂ ನೀರಿಗೆ ಹಾಹಾಕಾರ, ನೀರಿರುವ ಕಡೆಗೆ ಹಾತೊರೆಯುವ ಪ್ರವಾಸಿಗನ ಮನಸ್ಸು. ಹೌದು, ಬಿರು ಬೇಸಿಗೆಯಲ್ಲಿ ಕಡಲ ತಡಿಯಲ್ಲಿ ಕಾಲ ಕಳೆಯುವುದೇ ಒಂದು ಸಂಭ್ರಮ. ಅದರಲ್ಲೂ ಸಮುದ್ರ ಕಿನಾರೆಯಲ್ಲಿ ನೀಲರಾಶಿಯ ಜೊತೆಗೆ ಒಂದಷ್ಟು ಮನರಂಜನೆಯ ಆಟಗಳು ಇದ್ರೆ ಇನ್ನೂ ಮಜಾ. ಇದೇ ಈ ಹೊತ್ತಿನ ವಿಶೇಷ ಬೀಚ್ ಉತ್ಸವ. ನಾನು ಹರೀಶ್. ರಾಜ್ಯದಲ್ಲಿ ಮಲ್ಪೆ ಬೀಚ್ ಅಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ದಣಿದ ಮನಗಳಿಗೆ ಮುದ ನೀಡುವ ಅರಬ್ಬಿ ಸಮುದ್ರದ ಅಲೆಗಳು, ಎಂಥವರಿಗೂ ಒಮ್ಮೆ ನೀರಿಗೆ ಧುಮುಕಿ ಕುಣಿಯುವ ಉತ್ಸಾಹ, ಇದಕ್ಕೆ ಮತ್ತಷ್ಟು ಮೆರುಗು ನೀಡುವಂತೆ ವಿವಿಧ ಆಟ, ಮೋಜು ಮಸ್ತಿ ಬೇರೆ. ಜನಸಾಮಾನ್ಯರ ಈ ಖುಷಿಯಲ್ಲಿ ಈ ಬಾರಿ ತಾನೂ ಪಾಲ್ಗೊಳ್ತೀನಿ ಅಂತ ಬಂದಿದ್ರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಹಾಗಾದ್ರೆ ಇನ್ನು ಯಾಕೆ ತಡ, ಬನ್ನಿ ಮಲ್ಪೆಗೆ ಹೋಗಿ ಎಂಜಾಯ್ ಮಾಡೋಣ. ಉಡುಪಿಯ ಮಲ್ಪೆ ಕಡಲ ಕಿನಾರೆ ಸದಾ ಪ್ರವಾಸಿಗರಿಂದ ಕೂಡಿರುತ್ತೆ. ಅಲ್ಲದೆ ದೇಶದ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಇತ್ತೀಚೆಗೆ ಪ್ರವಾಸಿಗರೊಂದಿಗೆ ಉಡುಪಿಯ ಮಂದಿಗೂ ಕೂಡ ಮಲ್ಪೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ಬೀಚ್ ಉತ್ಸವದ ಸಂಭ್ರಮ ಎಲ್ಲರಲ್ಲೂ ಮನೆ ಮಾಡಿತ್ತು. ಹಗ್ಗ ಜಗ್ಗಾಟ, ಡಾಗ್ ಶೋ, ಬೀಚ್ ವಾಲಿಬಾಲ್, ಕಬಡ್ಡಿ, ಮರಳು ಶಿಲ್ಪ ತಯಾರಿ ಕಲಾವಿದರಿಗೆ, ಆಟಗಾರರಿಗೆ ಮಜಾ ನೀಡಿದರೆ ಈ ಬಾರಿ ಬೀಚ್ ಉತ್ಸವದ ಪ್ರಮುಖ ಆಕರ್ಷಣೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರ ಮಾತಿನ ಮೋಡಿ. ಬೀಚ್ ಉತ್ಸವಕ್ಕೆ ಆಗಮಿಸಿದ ದರ್ಶನ್ ಉತ್ಸವದಲ್ಲಿ ಹಮ್ಮಿಕೊಂಡಿದ್ದ ಸ್ಪರ್ಧಾ ವಿಜೇತರಿಗೆ ಬಹುಮಾನ ವಿತರಿಸಿದರು. ದರ್ಶನ್ ಕೈಯಲ್ಲಿ ಬಹುಮಾನ ಪಡೆದ ಸ್ಪರ್ಧಾಳುಗಳು ಬೀಗಿದರೆ ದರ್ಶನ್ ಮಾತಿನ ಮೋಡಿಗೆ ಪ್ರವಾಸಿಗರು ಫುಲ್ ಖುಷಿಯಾದರು. ಮೀನುಗಾರ ಸಂಘದ ಒಂದು ಒಳ್ಳೆ ಫಂಕ್ಷನ್ ಇರುತ್ತೆ, ಹಾರ ಬದಲಾಗಿ ಮೀನ್ ಕೊಡ್ತಾರೆ ಕೈಗೆ, ಭಾನುವಾರ ಬೇರೆ. ಇಲ್ಲಿ ಬಂದ್ಬಿಟ್ಟು ಹಾರ ಶಾಲ್ ಕೊಟ್ಬಿಟ್ರು, ನಂಗೆ ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ. ಏನಪ್ಪ ಇದು, ಮೀನ್ ಬರುತ್ತೆ ಅಂತಂದ್ರೆ ಇದೆಲ್ಲ ಬರ್ತಾ ಇದೆ ಅಂತ. ನಾವೆಲ್ಲ ಸಿನಿಮಾದಲ್ಲಿ ಒಂದು 4-5 ಫೈಟ್ ಮಾಡ್ತೀವಿ, ಎಲ್ಲೋ ಬೀಳ್ತೀವಿ, ಒಂದಷ್ಟು ಜನ ಎದ್ದೇಳ್ತಾರೆ, ಎಲ್ಲ ಆಗ್ತಾರೆ. ಆದ್ರೆ ಪ್ರತಿಯೊಬ್ಬ ಮೀನುಗಾರನು ಕೂಡ ಬೆಳಗ್ಗೆ ಎದ್ದು ಸಮುದ್ರ ಅಂತ ಒಂದು ದೊಡ್ಡ, ಅದಕ್ಕೆ ಅಣಿನೇ ಇಲ್ಲ, ಅದಕ್ಕೆ ಅಂದರೆ ಕೊನೆ ಇಲ್ಲ ಅಂತ ಒಂದು ಯುದ್ಧ ಭೂಮಿಲಿ ಡೈಲಿ ಹೋಗ್ತಾರೆ. ಆ ಸಮುದ್ರ ಜೊತೆ ಗಾಳಿಗೆ, ಬಿರುಗಾಳಿಗೆ, ಎಲ್ಲದಕ್ಕೂ ಕೂಡ ಯುದ್ಧ ಮಾಡ್ಕೊಂಡು ನಮಗೆಲ್ಲ ಮೀನು ತಂದು ಕೊಡ್ತಾರೆ. ನಿಜವಾದ ಹೀರೋಗಳು ಅಂತಂದ್ರೆ ಅವರು ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವೆಲ್ಲ ಮನೇಲಿ ಕೂತ್ಕೊಂಡೆ ಇವತ್ತು ಈ ಮೀನು ತಿಂದೆ, ಬಾಂಗ್ಡೆ ತಿಂದೆ, ಭೂತಾಯಿ ತಿಂದೆ, ವಂಜನಂ ತಿಂದೆ ಅಂತ ಹೇಳ್ತಾ ಇರ್ತೀವಿ. ಬಟ್ ಅದನ್ನ ಹಿಡಿಯಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂತ ಈಗ ಅರ್ಥ ಆಗ್ತಾ ಇರ್ತದೆ ನಮಗೆ. ಸೊ ಎಲ್ಲರಿಗೂ ಅವ್ರವ್ರ ಕೆಲಸ ತುಂಬ ದೊಡ್ಡದು, ಅದು ಯಾವ್ದ್ರಲ್ಲೇ ಇರ್ಬೋದು, ಯಾವ ಕ್ಷೇತ್ರದಲ್ಲೇ ಇರ್ಬೋದು. ಸೊ ಎಲ್ಲ ಮೀನುಗಾರರುಗಳು ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ, ಭಗವಂತ ಅವ್ರಿಗೆ ಹೆಚ್ಚು ಧೈರ್ಯ ಕೊಡಲಿ, ಶಕ್ತಿ ಕೊಡಲಿ, ಇನ್ನೂ ನಮ್ಗೆ ಒಳ್ಳೊಳ್ಳೆ ಮೀನು ತಿನ್ನೋಂಥ ಒಂದು ಅವಕಾಶ ಮಾಡಿಕೊಡ್ಲಿ ಅವರು ಅಂತ ಕೇಳ್ಕೊಳ್ತಾ. 2 ಆನೆದು, 4 ಸಿಂಹದ್ದು, 8 ಉಳಿದು, 6 ಚಿತ್ತದು, ಅದಕ್ಕಿಂತ 1 ಮುಂದೆ. ಬೀಚ್ ಉತ್ಸವ ಅಂದ್ರೆ ಬೀಚ್ ಮಂದಿಗೆ ಪ್ರವಾಸಿಗರಿಗೆ ಉಲ್ಲಾಸ. ಮಲ್ಪೆ ಬೀಚ್ನಲ್ಲಿ ಭಾನುವಾರ ಜನಸಾಗರವೇ ಸೃಷ್ಟಿಯಾಗುತ್ತೆ. ಆದರೆ ಬೀಚ್ ಉತ್ಸವದಲ್ಲಂತೂ ಮಲ್ಪೆ ಜನಸಾಗರದಲ್ಲಿ ಮಿಂದೆದಿತ್ತು. ಫ್ಯಾಮಿಲಿಯೊಂದಿಗೆ ಬಂದ ಪ್ರವಾಸಿಗರು ಬೀಚ್ನ ಕ್ರೀಡೆಗಳನ್ನು ಕಣ್ತುಂಬಿಕೊಂಡರು.
ಇವತ್ತು ಮಲ್ಪೆ ಬೀಚ್ ಫೆಸ್ಟಿವಲ್ ನಡೀತಾ ಇದೆ, ಗಾಳಿಪಟೆ ಸ್ಪರ್ಧೆ ನಡೀತಾ ಇದೆ, ಅಲ್ಲಿ ಬೈಕ್ ರೈಡರ್ಸ್ ನಡೀತಾ ಇದೆ, ಸ್ಯಾಂಡ್ ಆರ್ಟ್ ಕೂಡ ನಡೀತಾ ಇದೆ. ಇವತ್ತು ಹಾಲಿಡೇ ಆದ್ದರಿಂದ ಜನ ಜಾಸ್ತಿ ಬರ್ತಾ ಇದ್ದಾರೆ. ಸೊ ನಾವು ಕೂಡ ಫ್ಯಾಮಿಲಿ ಜೊತೆ ಬಂದಿದ್ದೀವಿ, ಎಂಜಾಯ್ ಮಾಡ್ತಾ ಇದ್ದೀವಿ. ನಾನು, ನನ್ನ ಹಸ್ಬೆಂಡು, ನನ್ನ ನೇಬರು, ಅವ್ರ ಫ್ಯಾಮಿಲಿ ಎಲ್ಲರ ಜೊತೆಗೆ ಬಂದಿದ್ದೀವಿ, ಎಂಜಾಯ್ ಮಾಡ್ತಾ ಇದ್ದೀವಿ. ವಿಧ ವಿಧವಾದಂಥ ಒಂದು ಶ್ವಾನ ಪ್ರದರ್ಶನವನ್ನು ನೋಡಿದಾಗ ಬಹುಶಃ ಅತ್ಯಂತ ಖುಷಿಯಾಯಿತು. ಗಾಳಿಪಟ ಸ್ಪರ್ಧೆ ನಡೀತಾ ಇದೆ, ಒಂದು ಕಡೆ ಹಗ್ಗ ಜಗ್ಗಾಟ ನಡೀತಾ ಇದೆ, ಇನ್ನೊಂದು ಕಡೆ ಕಬಡ್ಡಿ ನಡೀತಾ ಇದೆ, ಮತ್ತೊಂದು ಕಡೆಯಿಂದ ಮೀನನ್ನು ಹಿಡಿದುಕೊಂಡು ಬಂದು ಅದರ ಪ್ರದರ್ಶನವನ್ನು ಇಟ್ಟಿದ್ದಾರೆ. ಬೇರೆ ಬೇರೆ ಸಾಂಪ್ರದಾಯಿಕ ಮಳೆಗಾಲದಲ್ಲಿ ನಡೆಯುವಂಥ ಕೈರಂಪನಿ ಮೀನು, ಸಾಂಪ್ರದಾಯಿಕ ಮೀನಿನ ಹಿಡಿಯುವಿಕೆಯನ್ನು ನಮಗೆ ತೋರಿಸ್ತಾ ಇದ್ದಾರೆ. ಬೇರೆ ಬೇರೆ ಕಡೆಯಿಂದ ವೀಕ್ಷಕರು ನೋಡಲಿಕ್ಕೆ ಆಗಮಿಸಿದ್ದಾರೆ. ಬಹುಶಃ ಜನ ಅತ್ಯಂತ ಸಂತೋಷವನ್ನು ಪಟ್ಟಿದ್ದಾರೆ. ನನ್ನ ಒಂದು ಜೀವನದಲ್ಲಿ ಅತ್ಯಂತ ಮಧುರವಾದಂಥ ಕ್ಷಣವನ್ನು ಇವತ್ತು ಅನುಭವಿಸಿದ್ದೇನೆ. ಈ ಬಾರಿ ಬೀಚ್ ಉತ್ಸವದ ಕ್ರೀಡೆಯಲ್ಲಿ ವಿದ್ಯಾರ್ಥಿಗಳದ್ದೇ ಕಾರುಬಾರು. ಜಿಲ್ಲೆ ಮತ್ತು ಹೊರ ಜಿಲ್ಲೆಯ ವಿದ್ಯಾರ್ಥಿಗಳು ಬೀಚ್ ಕಬಡ್ಡಿ, ವಾಲಿಬಾಲ್, ಥ್ರೋಬಾಲ್ಗಳಲ್ಲಿ ಭಾಗವಹಿಸಿದರು. ನಾವು ಆಳೋಸ್ಕರ ಸ್ಟೂಡೆಂಟ್ಸ್ ಎಲ್ಲ ಕಬಡ್ಡಿ ಪ್ಲೇಯರ್ ಇಲ್ಲಿ. ನಾವು ವರ್ಷ ಇಡೀ ತುಂಬ ಟೂರ್ನಿಮೆಂಟ್ ಆಡ್ತೀವಿ ಎಲ್ಲ ಕಡೆ, ಆದರೆ ಬೀಚ್ ಫೆಸ್ಟಿವಲಲ್ಲಿ ವರ್ಷಕ್ಕೊಂದೇ ಮ್ಯಾಚ್ ಸಿಗೋದು. ಇಲ್ಲಿ ತುಂಬ ಕ್ರೌಡ್ ಇರುತ್ತೆ, ಹಾಗೆ ತುಂಬ ಜನ ಸೇರಿರ್ತಾರೆ ಇಲ್ಲಿ. ನಾವು ಆಡಲಿಕ್ಕೆ ತುಂಬ ಎಂಕರೇಜ್ಮೆಂಟ್ ಕೊಟ್ಟಾಗುತ್ತೆ. ನಾವು ಇವತ್ತು ಕಬಡ್ಡಿಲಿ ಫಸ್ಟ್ ಆಗಿದ್ದೀವಿ, ಹಾಗೆ ನಮ್ಮ ಗರ್ಲ್ಸ್ ಟೀಮ್ ಕೂಡ ಫಸ್ಟ್ ಸೆಕೆಂಡ್ ನಮ್ಮ ಟೀಮೇ ಆಗಿದೆ. ಹಾಗೆ ಇಲ್ಲಿ ತುಂಬ ಜನ ಕ್ರೌಡ್ಸ್ ಇರೋದು ನೋಡಿ ನಮಗೆ ತುಂಬ ಖುಷಿ ಆಗುತ್ತೆ. ನಾವು ಕೂಡ ಬೀಚಲ್ಲ ಸ್ನಾನ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಕಬಡ್ಡಿ ಆಡ್ತೀವಿ. ಬೇರೆ ಕಬಡ್ಡಿ 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 ಆದರೆ ಬೀಚ್ ಫೆಸ್ಟಿವಲ್ ಅಷ್ಟು ಚೆಂದ ಆಗೋದಿಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ತುಂಬ ಟಯರ್ಡ್ ಆಗುತ್ತೆ ಬೀಚ್ ಕಬಡ್ಡಿ ಅಂದರೆ. ಮಾಮೂಲಿ ಕಬಡ್ಡಿ ಸ್ಟ್ಯಾಟಿಕ್ಸ್ ತುಂಬ ಯೂಸ್ ಮಾಡಿ ಏನಾದರೂ ಮಾಡ್ತೀವಿ, ಆದರೆ ಬೀಚ್ ಕಬಡ್ಡಿಯಲ್ಲಿ ಡಿಸೈಡ್ ಇರೋದ್ರಿಂದ ತುಂಬ ಟಯರ್ಡ್ ಆಗ್ತೀವಿ ಆಡಲಿಕ್ಕೆ. ಮಾಮೂಲಿ ಕಬಡ್ಡಿ 25-20 ಆಡ್ತೀವಿ, ಅದರಲ್ಲಿ 10 ಮಿನಿಟ್ಸ್ ಆಡೋದು ತುಂಬ ಕಷ್ಟ. 10 ಮಿನಿಟ್ಸ್ಗೆ ತುಂಬ ಟಯರ್ಡ್ ಆಗಿ ಹೋಗ್ತೀವಿ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮೀನುಗಾರಿಕಾ ಫೆಡರೇಷನ್ ವಜ್ರ ಮಹೋತ್ಸವದ ಸಂಭ್ರಮದ ಅಂಗವಾಗಿ ಮಲ್ಪೆ ಸಂಭ್ರಮ ಕಾರ್ಯಕ್ರಮ ಪ್ರಯುಕ್ತ ಬೀಚ್ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಡಲ ಕಿನಾರೆಯಲ್ಲಿ ಆಯೋಜಿಸುವ ಅನೇಕ ಸ್ಪರ್ಧಾಕೂಟಗಳಲ್ಲಿ ಭಾಗವಹಿಸಿದ್ದ ಮಹಿಳೆಯರ ಮತ್ತು ಪುರುಷರ ಹಗ್ಗ ಜಗ್ಗಾಟ ಗಮನ ಸೆಳೆಯಿತು. ಮಂಗಳೂರು ತಂಡದಿಂದ ಏರ್ಪಡಿಸಿದ್ದ ವಿವಿಧ ಮಾದರಿಯ ಗಾಳಿಪಟ ಪ್ರದರ್ಶನ ನೋಡುಗರ ಗಮನ ಸೆಳೆಯಿತು. ಕಡಲ ಮಣ್ಣಿನಿಂದ ರಚಿಸಿದ ಮರಳು ಶಿಲ್ಪಗಳು ಬೀಚ್ ಉತ್ಸವದ ಸೌಂದರ್ಯಕ್ಕೆ ಇನ್ನಷ್ಟು ಮೆರುಗು ನೀಡಿತು. ಕಡಲ ಅಲೆಗಳಲ್ಲಿ ಸಾಂಪ್ರದಾಯಿಕ ಕೈರಂಪಣಿ ಮೀನುಗಾರಿಕಾ ಸ್ಪರ್ಧೆ ಮತ್ತು ಪುರುಷ ಹಾಗೂ ಮಹಿಳೆಯರ ಹಗ್ಗ ಜಗ್ಗಾಟದ ಸ್ಪರ್ಧೆ ಕಣ್ಣಿಗೆ ಹಬ್ಬದ ವಾತಾವರಣ ಸೃಷ್ಟಿಸಿತು. ವಿಭಜಿತ ದಕ್ಷಿಣ ಕನ್ನಡ ಜಿಲ್ಲಾ ಮೀನು ಮಾರಾಟ ಫೆಡರೇಷನ್
ಇವತ್ತು ತನ್ನ 60 ವರ್ಷವನ್ನು ಪೂರೈಸಿ ತನ್ನ ಮಜುರ ಮಹೋತ್ಸವವನ್ನು ಆಚರಿಸುವ ಈ ಶುಭ ಸಂದರ್ಭದಲ್ಲಿ ಈಗಾಗಲೇ ನಮ್ಮ 2 ಜಿಲ್ಲಾ ವ್ಯಾಪ್ತಿಯಲ್ಲಿರುವ ಈ ಒಂದು ಮೀನು ಮಾರಾಟ ಫೆಡರೇಷನ್ ವ್ಯಾಪ್ತಿಯಲ್ಲಿ 3 ತಾಲೂಕುಗಳು ಬರುವುದರಿಂದ ಈ ಒಂದು ಕಾರ್ಯಕ್ರಮವನ್ನು 3 ತಾಲೂಕಿನಾದ್ಯಂತ ಆಚರಿಸಬೇಕೆಂಬ ದೃಷ್ಟಿಯಲ್ಲಿ ಈ ಒಂದು 3 ರೀತಿಯ ಕಾರ್ಯಕ್ರಮವನ್ನು ನಾವು ಫೆಡರೇಷನ್ನ ಮೂಲಕ ಆಯೋಜಿಸಿದೆವು. ಅದೇ ರೀತಿ ಇವತ್ತಿನ ದಿನ ವಜ್ರ ಮಹೋತ್ಸವದ ಉದ್ಘಾಟನಾ ಸಮಾರಂಭವನ್ನು ಮಲ್ಪೆ ಸಂಭ್ರಮ ಎಂಬ ಹೆಸರಿನಲ್ಲಿ ಬೀಚ್ ಫೆಸ್ಟ್ 2015 ಮೂಲಕ ಈ ಒಂದು ಕರಾವಳಿಯ ಜಾನಪದ ಕ್ರೀಡೆಗಳಿರ್ಬೋದು ಇನ್ನಿತರ ಎಲ್ಲರನ್ನು ಒಗ್ಗೂಡಿಸುವ ದೃಷ್ಟಿಯಲ್ಲಿ ಇನ್ನಿತರ ಕ್ರೀಡಾ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುವ ದೃಷ್ಟಿಯಲ್ಲಿ ಇವತ್ತು ಈ ಒಂದು ಬೀಚ್ನಲ್ಲಿ ಮಲ್ಪೆ ಬೀಚ್ನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಅದೇ ರೀತಿ ಮಾರ್ಚ್ 21 ಬೃಹತ್ ಮಹಿಳಾ ಸಮಾವೇಶವನ್ನು ಕುಂದಾಪುರದಲ್ಲಿ ಹಾಗೂ ಗ್ರಾಹಕರ ಹಾಗೂ ಸ್ಮರಣ ಸಂಚಿಕೆ ಬಿಡುಗಡೆ ಸಮಾರೋಪ ಸಮಾರೋಹವನ್ನು ಮಂಗಳೂರಿನಲ್ಲಿ ಆಯೋಜಿಸಿದ್ದೇವೆ ಮಾರ್ಚ್ 31. ಈಗಾಗಲೇ ಈ ಒಂದು ನಮ್ಮ ವಜ್ರ ಮಹೋತ್ಸವ ಆಚರಣೆಯನ್ನು ಒಂದು ವಿಶಿಷ್ಟ ರೀತಿಯಲ್ಲಿ ವಿಜೃಂಭಣೆಯಿಂದ ಆಚರಿಸಬೇಕೆಂಬ ದೃಷ್ಟಿಯಲ್ಲಿ ಇನ್ನಿತರ ಯಾವುದೇ ಒಂದು ಸಹಕಾರಿ ಸಂಸ್ಥೆ ಈ ರೀತಿಯಲ್ಲಿ ಆಚರಿಸಲಿಕ್ಕಿಲ್ಲ. ಅದಕ್ಕೆ ಎಲ್ಲ ರೀತಿಯ ವಿಭಿನ್ನವಾದ ರೀತಿಯಲ್ಲಿ ಆಚರಿಸುವ ದೃಷ್ಟಿಯಲ್ಲಿ ಈಗಾಗಲೇ ನಾವು ನಮ್ಮ ಸಂಸ್ಥೆಯ ಮೂಲಕ ಇಂದಿನಿಂದ ಕೂಡ ಸಾಂಸ್ಕೃತಿಕ ಇರ್ಬೋದು, ಕ್ರೀಡೆಗೆ, ಧಾರ್ಮಿಕ ಚಟುವಟಿಕೆಗೆ ನಮ್ಮಿಂದ ಆದ ಸಹಕಾರವನ್ನು ಮಾಡ್ತಾ ಬಂದಿದ್ದೇವೆ. ತುಂಬ ಪ್ರೋಗ್ರಾಮ್ಸ್ ಇಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಪುರುಷರಿಗೆ ಮತ್ತು ಮಹಿಳೆಯರಿಗೆ ಸಮಾನವಾಗಿ ಗೇಮ್ಸ್ ಎಲ್ಲ ಇಟ್ಟಿದ್ದಾರೆ. ಹಾ, ಈಗ ಸದ್ಯಕ್ಕೆ ದರ್ಶನ್ ಬರ್ತಾ ಇದ್ದಾರೆ. ಸೊ ವಿ ಆಲ್ ಆರ್ ವೇಟಿಂಗ್. ಡಾಗ್ ಶೋ ಜೊತೆ ಬೀಚ್ ವಾಲಿಬಾಲ್, ಕಬಡ್ಡಿಯನ್ನು ಕೂಡ ಈ ಬಾರಿ ಬೀಚ್ ಉತ್ಸವದಲ್ಲಿ ಆಯೋಜಿಸಲಾಗಿತ್ತು. ಬೈಕ್ ಸ್ಟಂಟ್ಗಳು ರೋಮಾಂಚಕಾರಿ ಅನುಭವ ನೀಡಿದರೆ ರಂಗುರಂಗಿನ ಗಾಳಿಪಟಗಳು ಆಕಾಶದಲ್ಲಿ ಚಿತ್ತಾರವನ್ನು ಮೂಡಿಸಿದವು. ಆಕಾಶದೆತ್ತರಕ್ಕೆ ಹಾರಿ ಕಣ್ಣು ಕೊರೈಸಿದ್ದವು. ವೀಕೆಂಡ್ನಲ್ಲಿ ಬಂದ ಪ್ರವಾಸಿಗರು ಸಾಂಪ್ರದಾಯಿಕ ಸ್ಪರ್ಧೆಗಳನ್ನು ಕಣ್ತುಂಬಿಕೊಂಡು ಎಂಜಾಯ್ ಮಾಡಿದರು. ಜೈರಾಮ್ ಆಲೂರು ಜೊತೆ ಹರ್ಷರಾಜ್ ಕೋಡಿಕನ್ಯಾಣ, ಸಮಯ ನ್ಯೂಸ್, ಉಡುಪಿ. ಒಟ್ಟಾರೆ ಮಲ್ಪೆಯಲ್ಲಿ ಸ್ವರ್ಗವೇ ಧರೆಗಿಳಿದಿತ್ತು, ಪ್ರವಾಸಿಗನ ಮನಸ್ಸಿನಲ್ಲಿ ಕಚಗುಳಿ ಇಟ್ಟಿತ್ತು. ಮತ್ತೊಮ್ಮೆ ಮಗದೊಮ್ಮೆ ಮಲ್ಪೆಗೆ ಬರುವ ಹೆಬ್ಬಯಕೆಯೊಂದಿಗೆ ಜನರು ಬೀಚ್ ಉತ್ಸವಕ್ಕೆ ಬೈ ಬೈ ಹೇಳಿದರು. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಮಯ, ಸಮಾಚಾರ ನಿರಂತರ.